ಖಂಡಿತವಾಗ್ಲೂ ಇದು ಬಂದ್ಬಿಟ್ಟು ತಲುಪಲಿಲ್ಲ ಯಾಕಂದ್ರೆ ತಮಿಳ್ನಾಡಲ್ಲಿ ಬಂದ್ಬಿಟ್ಟು ಬಸ್ ಬಿಟ್ಟಿದ್ದಾರೆ ಹೆಂಗೆ ಬಿಟ್ಟಿದ್ದಾರೆ ಅಂದರೆ ಲೋಕಲೆಲ್ಲ ಅವ್ರು ಬಂದ್ಬಿಟ್ಟು ಬಸ್ ಬಿಟ್ಟಿದ್ದಾರೆ ಆದರೆ ಇಲ್ಲಿ ಬಂದ್ಬಿಟ್ಟು ಸ್ಟೇಟ್ ಟು ಸ್ಟೇಟ್ ಈ ಕರ್ನಾಟಕನೇ ಹೋಗ್ಬೇಕು ಅಂತೇಳಿ ಮಾಡಿ ಈ ಥರ ಒಂದು ಬಿಟ್ಟು ಇದನ್ನು ಅವ್ರು ಕೊಟ್ಬಿಟ್ಟು ಇದು ಯಾರಿಗೂ ತಲುಪಲಿಲ್ಲ ಆಮೇಲೆ 2000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರಲ್ಲ ಅದು ಯಾವುದೂ ಬರ್ತಾ ಇಲ್ಲ ಯಾಕಂದರೆ ನಾವು ಹೋಗಿ ಆಫೀಸಲ್ಲಿ ಕೇಳಿದ್ರೆ ಇಲ್ಲಮ್ಮ ಈ ತಿಂಗ್ಳು ಹಾಕಲಿಲ್ಲ ಬರೋ ತಿಂಗ್ಳು ಬರುತ್ತೆ ಈ ಥರ ಒಂದು ಹೇಳ್ತಾರೆ ಹೊತ್ತು ಅವ್ರು ಯಾರು ಯಾರಿಗೂ ಅದು ಬಂದ್ಬಿಟ್ಟು ಸೇರಲಿಲ್ಲ ಇನ್ನುಳಿದಂಥ ಉಚಿತ ವಿದ್ಯುತ್ ಆ ಯೋಜನೆಗಳ ಬಗ್ಗೆ ಏನು ಹೇಳ್ತಾರೆ ಅದು ಬಂದ್ಬಿಟ್ಟು ಬಂದಿದೆ ಯಾರು ಅವ್ರಿಗೆ ವೋಟ್ ಹಾಕಿದಾರೋ ಅವರಿಗೆ ಮಾತ್ರ ಅದು ಸೇರ್ಪಡೆಯಾಗಿದೆ ಮಿಕ್ಕ ಯಾರಿಗೂ ಅವ್ರು ಅದು ಬಂದ್ಬಿಟ್ಟು ಅದನ್ನ ಹೇಗೆ ಪ್ರತ್ಯೇಕಿಸ್ತಾರೆ ಮೇಡಮ್ ಅದನ್ನ ಹೇಗೆ ಪ್ರತ್ಯೇಕಿಸ್ತಾರೆ ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಕೊಡೋದ್ರಲ್ಲಿ ಬಂದ್ಬಿಟ್ಟು ಜಾತಿ ಕೇಳ್ತಾರೆ ಆಮೇಲೆ ಆಧಾರ್ ಕಾರ್ಡ್ ಕೇಳ್ತಾರೆ ವೋಟರ್ ಐಡಿ ಕೇಳ್ತಾರೆ ಯಜಮಾನ್ರದ್ದು ಕೇಳ್ತಾರೆ ಈ ಥರ ಏನಕ್ಕೆ ಕೇಳಬೇಕು ವೋಟ್ ಯಾರಿಗೆ ಹಾಕಿದಾರೆ ಹೆಂಗೆ ಗೊತ್ತಾಗುತ್ತೆ ಮೇಡಮ್ ಯಾರು ಅದು ಅವರಿಗೆ ಗೊತ್ತಿರುತ್ತೆ ಅವರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಗೊತ್ತಿರುತ್ತೆ ಅದಕ್ಕಾಗಿ ಅವರು ಇದನ್ನೆಲ್ಲ ತಗೊಂಡು ಅವರು ನೋಡ್ತಾರೆ ಅಲ್ಲಿ ಲಿಸ್ಟಲ್ಲಿ ನೋಡ್ತಾರೆ ಯಾರು ಹಾಕಿದ್ದಾರೆ ಯಾರು ಹಾಕಿಲ್ಲ ಅಂತೇಳಿ ಅವ್ರಿಗೆ ಅವರು ಅದು ಬಂದ್ಬಿಟ್ಟು ಕೊಡ್ತಾರೆ ಅವರು ಪ್ರಕಾರ ಪಕ್ಷದವ್ರಿಗೆ ಮಾತ್ರ ತಲುಪಿದೆ ಅಂತಾನ ಪಕ್ಷದವರಿಗೆ ಆಮೇಲೆ ಬಂದ್ಬಿಟ್ಟು ಅವ್ರು ಯಾರು ಓಲೈಕೆ ಮಾಡ್ತಾರೋ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಓಲೈಕೆ ಮಾಡ್ತಾರೋ ಅವರಿಗೆ ಬಂದ್ಬಿಟ್ಟು ಹೆಚ್ಚಾಗಿನೇ ಕೊಟ್ಟಿದ್ದಾರೆ